ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕರಾದ ಜೆಸಿ ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಾಯಿತು. ದಿನಾಂಕ 6/6/2019 ಶಿರಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕರಾದ ಜೆಸಿ ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ವಿವಿಧ ಗ್ರಾಮಗಳ ಎಂಜಿಎನ್ಆರ್ ಇಜಿಎ ಯೋಜನೆಯ ಪ್ರಗತಿ, ಕುಡಿಯುವ ನೀರಿನ ನಿರ್ವಹಣೆ, ವಿವಿಧ ವಸತಿ ಯೋಜನೆಗಳ ಪ್ರಗತಿ ಮತ್ತು ಪಿಎಂಎವೈ ಸಮೀಕ್ಷೆ ಬಗ್ಗೆ ಶಾಸಕ ಜೆಸಿ ಮಾಧುಸ್ವಾಮಿಯವರು ಗ್ರಾಮದ ಮುಖಂಡರೊಡನೆ ಚರ್ಚಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಲು ತಿಳಿಸಿದರು. ಈ ಸಂದರ್ಭದಲ್ಲಿ ಎನ್ಆರ್ಇಜಿ ಸಹಾಯಕ ನಿರ್ದೇಶಕರಾದ ಮೂರ್ತಿ, ಆರ್ಡಬ್ಲ್ಯೂಎಸ್ನ ಎಡಬ್ಲ್ಯೂಇ ಆದ ರವಿಕುಮಾರ್, ಬೆಸ್ಕಾಂ ಗ್ರಾಮಾಂತರ ಎಡಬ್ಲ್ಯೂಇ ಜಲ್ದೀಶ್, ಪಶುವೈದ್ಯ ಇಲಾಖೆಯ ಎಡಿ ರಂಗನಾಥ್, ತಾಲೂಕು ಯೋಜನಾಧಿಕಾರಿಗಳಾದ ಶಿವಣ್ಣ, ಉಪತಹಶೀಲ್ದಾರ್ ಕಮಲಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಆಮೇಲೆ ಮಾರಿ ಸರ್, ನೋಡಿ ಸರ್, ನಮ್ಗೆ ಅವನ್ನ ಹೇಳ್ಬಾರ್ದು, ಒಬ್ಬಿಂದ ಬೇಕಾಗಿರುತ್ತೆ ಎಮ್ಮ ನಿರ್ವಹಣೆ ಈಗ ಹಿಂದೇಳಲ್ಪಟ್ಟೆ ಸಾಕಾಗುತ್ತೆ. ಆಯ್ತು ಸರ್, ಆಯ್ತು ಇಲ್ಲ, ಅವ್ರೇನ್ ಹೇಳ್ತಿದ್ರು ಸರ್, ಎಳ್ದಿರೋ ಲೈನು ಲೂಸ್ ಇದೆ, ಅದೊಂದಕ್ಕೊಂದು ಟಚ್ ಆಗಿ ಪಾರ್ಕ್ ಬರ್ತಿದೆ ಸರ್. ಒಂದು 20 ಲಕ್ಷ 30 ಲಕ್ಷ ಸಿಕ್ಕಿ ನೋಡಿದ್ದೇನೆ.
ಸಂಬಂಧಿ ರೋಲ್ ಎಂಜಿನಿಯರ್ ಇದರ ಪಂಚಾಯತ್ ರಂಗನಹಳ್ಳಿ ಮೇನ್ ರೋಡ್ ದಿನಾಂಕ 6/6/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಬಯಲುಸೀಮೆಯ ಮಹತ್ವಾಕಾಂಕ್ಷೆಯ ಯೋಜನೆಗಳಾದ ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ತುಮಕೂರಿನಿಂದ ದಾವಣಗೆರೆಗೆ ನೇರ ರೈಲು ಮಾರ್ಗದ ಶೀಘ್ರ ಅನುಷ್ಠಾನಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಧ್ಯಕ್ಷ ಆರ್ವಿ ಪುಟ್ಟಕಾಮಯ್ಯ ಒತ್ತಾಯಿಸಿದರು. ದಿನಾಂಕ 6/6/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಬಯಲುಸೀಮೆಯ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ತುಮಕೂರಿನಿಂದ ದಾವಣಗೆರೆಗೆ ನೇರ ರೈಲು ಮಾರ್ಗ ಅನುಷ್ಠಾನಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಧ್ಯಕ್ಷ ಆರ್ವಿ ಪುಟ್ಟಕಾಮಯ್ಯ ಒತ್ತಾಯಿಸಿದರು. ಸಭೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಡನೆ ಚರ್ಚಿಸಿ ಶೀಘ್ರವಾಗಿ ಯೋಜನೆ ಕಾರ್ಯರೂಪಕ್ಕೆ ತರಲು ಸಂಬಂಧಪಟ್ಟ ರಾಜ್ಯ ಹಾಗೂ ಕೇಂದ್ರ ಮಂತ್ರಿಗಳಿಗೆ ಮನವಿ ಸಲ್ಲಿಸುವುದು ಎಂದು ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಸವನಹಳ್ಳಿ ರಮೇಶ್, ವೈಸಿ ಶಾಂತರಾಜಯ್ಯ, ಕೆ ನಿಂಗಪ್ಪ, ಬರಾನುದ್ದೀನ್ ಸಾಬ್, ವಿಆರ್ ರಘುರಾವ್, ಬಸವರಾಜು, ಕೆ ಬೊಮ್ಮಲಿಂಗಯ್ಯ, ಎಚ್ಎನ್ ನರಸಿಂಹರಾಜು, ಎಚ್ ದಶರಥ, ಎಚ್ ಜಯರಾಮಯ್ಯ, ಕೆಆರ್ ರಘು, ನರಸಿಂಹಮೂರ್ತಿ, ರಾಜಗೋಪಾಲ್, ಕೆ ರಾಧಾಕೃಷ್ಣ, ದೌಲತ್ ರಾಮ್ ಸಿಂಗ್, ಲೋಕೇಶ್ ಅಗ್ರಹಾರ, ಎಸ್ ಗೋವಿಂದಪ್ಪ, ಎಂಆರ್ ರಂಗನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಇಷ್ಟು ಕೆಲಸ ಆಗಿದೆ. ಈಗ ಮೊನ್ನೆ ಒಂದು 2 ವರ್ಷದಿಂದ ಈಚೆಗೆ ನಾವು ಒತ್ತಡ ಮಾಡಿದಂತ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿಗಳು ಈ ರೇಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡಿ ಅದ್ರ ಮೂಲಕ ಸ್ಪೀಡ್ ಮಾಡ್ಬೇಕು ಕೆಲಸ ಅಂತ ಹೇಳಿದೆ. ಆ ಸ್ವಲ್ಪ ಒಂಚೂರು ಸ್ವಲ್ಪ ಮುಂದಕ್ಕೆ ಹೋಯ್ತು ಕೆಲಸಗಳು ತಗೊಂಡ್ರು. ನಮ್ಮ ತುಮಕೂರು ಮೇಲೆ ಮಾತ್ರ ಅಧಿಕಾರಿಗಳು ಬಂದರೆಲ್ಲ ಟ್ರಾನ್ಸ್ಫರ್ ನಡೆಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಒಬ್ರು ರಿಟೈರ್ಡ್ ಅಫಿಷಿಯಲ್ ಅಂತ ಒಂದು ಕೂರಿಸಿದ್ದಾರೆ ಮೃತ್ಯುಂಜಯ ಅಂತ ಹೇಳಿ. ಈಗ ಅವರು ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ದಾರೆ. ಈಗ ಸರ್ವೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸ್ಪೀಡ್ ಸಾಲದು ಅಂತ ನಾವು ಹೇಳ್ತಾ ಇದ್ದೇವೆ. ಅದು ಸ್ವಲ್ಪ ಸ್ಪೀಡ್ ಅಪ್ ಆಗಬೇಕು. ಹಣಕಾಸಿಗೆ ಕೊರತೆ ಇಲ್ಲ ಅಂತ ಹೇಳ್ತಾರೆ, ಕೆಲಸ ಯಾಕೆ ಕೊಡೋದಿಲ್ಲ? ಇದು ನಮ್ಮ ಪ್ರಶ್ನೆ. ಹಣಕಾಸಿಗೆ ಕೊರತೆ ಇಲ್ಲ ಅಂದ್ರೆ ಕೆಲಸಗಳಾದ್ರೂ ಆಗ್ಬೇಕು, ಅದು ಕೂಡ ಆಗ್ತಾ ಇಲ್ಲ. ಕೆಲಸಗಳು ವೇಗವಾಗಿ ಆಗ್ತಾ ಇಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ. ಚುನಾವಣೆ ಬಂದಾಗ ಈಗ ಬಂತು ಆಗ ಬಂತು ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ನಮ್ಗೆ ರುಮೀನ್ ಪ್ರಾಕ್ಟಿಕಲ್ ಆಗ್ಬೇಕು ಕೆಲಸ ಅಷ್ಟೇ. ಕೆಲಸ ಆದಾಗಲೇ ನಮ್ಗೆ ಕೆಲಸ ಆಯ್ತು ಅಂತ. ನಾವು ರೈಲ್ ಓಡಾಡಿದ್ರೆ ಅದ್ ಹೇಳಕ್ಕೆ ಓಡಾಡಿದ್ರೆ ಓಡಾಡಿಲ್ಲ ಅಂತ ಹೇಳಿ ಓಡಾಡಿಲ್ಲ. ಅದಕ್ಕೆ ಇದು ಕೂಡ ಸ್ಪೀಡ್ ಅಪ್ ಆಗ್ಬೇಕಾಗ್ತದೆ. ಇದಕ್ಕೆ ರವಿವರ್ಮನು ಕೂಡ ನಮ್ಗೆ ಕೈ ಜೋಡಿಸಿದ್ದಾರೆ. ಅವ್ರು ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ನನಗೆ ತುಂಬಾ ಚೆನ್ನಾಗಿ ಪರಿಚಯಿದ್ದಾರೆ. ನಮ್ಮ ನೈಬರ್ ಕೂಡ ಅವರು ಆಗಿದ್ದಾರೆ. ಸುರೇಶ್ ಅಂಗಡಿ ಹತ್ರ ಹೋಗೋಣ ಒಂದು ದಿವಸ, ನೀವೆಲ್ಲರೂ ಕೂಡ ಬನ್ನಿ ಅಂತ ಕೂಡ ಅವರು ಹಾಕೊಂಡ ಕೊಟ್ಟಿದ್ದಾರೆ. ಅವ್ರನ್ನ ಬೇಕಾದ್ರೆ ನಾವು ಅವ್ರ ಮುಖಾಂತರ ಹೋಗ್ಬೋದು ಅಥವಾ ಅವ್ರ ಜೊತೆ ಕರ್ಕೊಂಡು ಹೋಗ್ಬೋದು. ಅವರು ಒನ್ ಆಫ್ ದಿ ಶಿರಾ ತಾಲೂಕು ಮೆಂಬರ್, ಶಿರಾ ತಾಲೂಕಾರೆ ಅವರು ಕೂಡ ರವಿರಮ್ಮ ಅನ್ನೋರು. ಅವರು ಕೂಡ ಇನಿಷಿಯೇಟಿವ್ ಅವ್ರು ತಗೊಂಡಿದ್ದಾರೆ, ತಗೊಂತೀವಿ ಅಂತ ಹೇಳಿದ್ದಾರೆ. ಆರ್ವಿ ಪುಟ್ಟಕಾಮಯ್ಯ, ಜಿಲ್ಲಾ ಶಾಸಕ ಕುಡಿಯುವ ನೀರಿನ ಹೋರಾಟ ಸಮಿತಿಯ ಅಧ್ಯಕ್ಷ ಮತ್ತು ರೈಲ್ವೆ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ 49 ವರ್ಷಗಳು ಕಳೆದಿದೆ. ಆದರೂ ಕೂಡ ಇದುವರೆಗೆ ಆ ಯೋಜನೆ ಪೂರ್ಣಗೊಂಡಿದೆ ಇರತಕ್ಕಂಥದ್ದು ವಿಷಾದನೀಯ ಅಂತ ಹೇಳಲಿಕ್ಕೆ ನಾವು ಇಚ್ಛೆಪಡ್ತಾ ಇದ್ದೇವೆ. ಇದಕ್ಕೆ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ಕಾರಣ ಅಂತ ಹೇಳಿ ಕೂಡ ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ. ಈಗಲಾದರೂ ಕೂಡ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ತ್ವರಿತವಾಗಿ ಈ ಒಂದು ಯೋಜನೆಯನ್ನು ಪೂರೈಸೋದಕ್ಕೆ ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಮೂಲಕ ನಾವು ಬಂದಿರತಕ್ಕಂತಹ ಹೊಸದಾಗಿ ಆಗಿರ್ತಕ್ಕಂತಹ MPಗಳಿರ್ಬೋದು, MLAಗಳಿರ್ಬೋದು, ಮಿನಿಸ್ಟರ್ ಇರ್ಬೋದು, ಅವರನ್ನೆಲ್ಲರೂ ಕೂಡ ಈ ಸಭೆ ಒತ್ತಾಯ ಮಾಡ್ತಾ ಇದೆ ಅನ್ನೋ ಮಾತನ್ನು ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ.
ಹಾಗೆ ತುಮಕೂರು ದಾವಣಗೆರೆ ರೈಲು ಮಾರ್ಗವನ್ನು ಕೂಡ ಅಷ್ಟೇ, ಬಹಳ ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ, 10-15 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. 2010 ಮಂಜೂರಾಯಿತು, ನಮ್ಮ ಹೋರಾಟದ ಫಲವಾಗಿ ಮಂಜೂರಾಯಿತು, ಆದರೆ ಅನುಷ್ಠಾನಗೊಳ್ಳಿಲ್ಲ. ಅಲ್ಪ ಸ್ವಲ್ಪ ಕೆಲಸ ಆಗಿದೆ, ಆಗಿಲ್ಲ ಅಂತ ಹೇಳಲ್ಲ, ಒಂದಷ್ಟು ನೋಟಿಫಿಕೇಶನ್ ಆಗಿದೆ, ಒಂದಷ್ಟು ಅಕ್ವೇಷನ್ ಆಗಿದೆ, ಕಾಮಗಾರಿಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ, ನಿಜವಾಗ ಸ್ಪೀಡಪ್ ಆಗಿಲ್ಲ, ಯಾವುದೇ ಕೆಲಸಗಳು ಸ್ಪೀಡಪ್ ಆಗಿಲ್ಲ, ತುಂಬಾ ನಿಧಾನವಾಗಿ ಮಂದಗತಿನಲ್ಲಿ ಸಾಗ್ತಾ ಇದೆ. ಆದ್ರಿಂದ ನಾವು ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂತಹ ಮಾನ್ಯ ಮಂತ್ರಿವರೆಯಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ, ಮತ್ತೆ ಒತ್ತಾಯ ಪೂರ್ವಕ ಮನವಿ ಮಾಡ್ತಾ ಇದ್ದೇವೆ. ಸುರೇಶ್ ಅಂಗಡಿಯವರು ಇರ್ಬೋದು, ಮತ್ತೆ ಸಿದ್ದೇಶ್ ಇರ್ಬೋದು, ಬಸವರಾಜ್ ಇರ್ಬೋದು, ಈ ನಮ್ಮ ಈ ಭಾಗದಲ್ಲಿ ಬರ್ತಕ್ಕಂಥವ್ರು, ಹಾಗೆ ಇತರೆ ಮಂತ್ರಿಗಳನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಮಾರ್ಗ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು, ಇದು ಬಡವರ ಯೋಜನೆ, ರೈಲ್ವೆ ಯೋಜನೆ ಬಡವರ ಯೋಜನೆ, ಅದೇ ಭದ್ರಾ ಮೇಲ್ದಂಡ ಯೋಜನೆ ನಮ್ಮ ರೈತ ಪರವಾಗಿರ್ತಕ್ಕಂತಹ ಯೋಜನೆ, ಇವೆರಡೂ ಕೂಡ ಬಹಳ ಮುಖ್ಯ. ಎರಡಕ್ಕೆ ನೀವು ಒತ್ಕೊಡಿ, ನೀವು ಬೇರೆ ಯಾವ ಕೆಲಸವನ್ನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮಗೆ, ಬಹುಮುಖ್ಯವಾಗಿ ರೈಲು ಮತ್ತು ನೀರು ಎರಡೂ ಬರಬೇಕು ಅನ್ನೋ ಒಂದು ಮಾತನ್ನು ಒತ್ತಾಸೆ ನಮ್ಮದಾಗಿದೆ, ಅದನ್ನ ನಮ್ಮ ಕಳಕಳಿ ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ. ತಾವು ದಯಮಾಡಿ ಎರಡು ಯೋಜನೆಗಳನ್ನು ಪೂರೈಸಬೇಕು. ಹಾಗೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಯೋಜನೆ, ಈ ಒಂದು ಶಿರಾ ತಾಲೂಕನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಹುಜನರ ಅಭಿಪ್ರಾಯನೂ ಕೂಡ ಇದೆ. ಈ ಒಂದು ಶಿರಾ ತಾಲೂಕನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತೇಳಿ 3-4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ವೈಸೆ ಶಾಂತರಾಜಯ್ಯನವರು ಅಧ್ಯಕ್ಷರಿದ್ದಾರೆ, ನಮ್ಮ ಕಾರ್ಯದರ್ಶಿಗಳು ಬಿ.ಆರ್. ರಘುರಾವ್ ಕೂಡ ಇದ್ದಾರೆ, ಹಾಗೆ ಬೇರೆ ಬೇರೆ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮಲ್ಲಿದ್ದಾರೆ. ಹಾಗೆ ಇವತ್ತು ನಮ್ಮ ಕಸನಹಳ್ಳಿ ರಮೇಶ್ ಅವರು ಬಂದಿರತಕ್ಕಂಥದ್ದು ನಮಗೆ ವಿಶೇಷ ಇದೆ. ಕಸನಹಳ್ಳಿ ರಮೇಶ್ ಅವರು ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತೆ ನಮ್ಮ ತುಮಕೂರು ದಾವಣಗೆರೆ ರೈಲು ಮಾರ್ಗಕ್ಕೆ ಒಳಪಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಮತ್ತು ಹೋರಾಟಗಾರರಿದ್ದಾರೆ ಅನ್ನೋ ಮಾತನ್ನ ಅವರು ಕೂಡ ಇದನ್ನು ಧ್ವನಿಗೂಡಿಸಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳನ್ನ ಇಟ್ಕೊಂಡು ನಾವು ಹೋಗೋಣ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಸಮಿತಿ ಬದ್ಧವಾಗಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಸನಹಳ್ಳಿ ರಮೇಶ್, ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ನೀರಾವರಿ ಹೋರಾಟಗಾರರು. ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ಬಯಲುಸೀಮೆ ಜಿಲ್ಲೆಗಳಾದಂತಹ ಚಿತ್ರದುರ್ಗ, ತುಮಕೂರು ಮತ್ತು ಕೋಲಾರ ಜಿಲ್ಲೆಗಳಿಗೆ ಸುಮಾರು ಸ್ವಾತಂತ್ರ್ಯ ಬಂದು ಲಾಗಾಯಿತು ನೀರು ಕೊಡ್ತೀವಿ ಅಂತಕ್ಕಂತ ಹೇಳುವಂಥ ಪೇಪರಿನ ಯೋಜನೆಗಳನ್ನು ಮಾಡಿದರೆ ಹೊತ್ತು ನೀರು ಬರುವಂಥ ಯಾವುದೇ ಒಂದು ಸಾಧನೆ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಕಳೆದ 40-50 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದಂಥ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭದಲ್ಲಿ 2000 ಅಶ್ವಂತ್ ಕೃಷ್ಣ ಅವರು ಯೋಜನೆಗೆ ಚಾಲನೆ ಕೊಟ್ಟಾಗ ಯೋಜನೆಗೆ 3000 ಕೋಟಿ ಇತ್ತು. ಆ ನಂತರದಲ್ಲಿ ಯೋಜನೆ 12000 ಕೋಟಿಗೆ ಹೋದು. ಈಗ ಯೋಜನೆ ಎಲ್ಲಿ ಬಂದು ನಿಂತಿದೆ ಅಂದರೆ 18000 ಕೋಟಿಗೆ ಬಂದು ನಿಂತಿದೆ. ಯೋಜನೆ ಪ್ರಗತಿ ನೋಡಿದರೆ 3500 ಕೋಟಿ ಮಾತ್ರ ಖರ್ಚಾಗಿದೆ ಇಲ್ಲಿಯವರೆಗೂ. ಆದರೆ ನೀರು ಬರುವಂಥದ್ದು ಭಾಳ ಹತ್ತಿರದಲ್ಲೇ ಇದೆ, ಬಟ್ ಆದರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು, ಈ ಏನು ತ್ರಿವಿಕ್ರಮರು ಅಂತ ಹೇಳ್ತೀವಲ್ಲ, ಈ ಮೂವರ ಒಂದು ಸಂಬಂಧದಿಂದ ಯೋಜನೆ ನಿಧಾನಗತಿಯಲ್ಲಿ ಆಗ್ತಿದೆ. ನಿಧಾನ ಆದಂಗೆಲ್ಲ ಇವರಿಗೆಲ್ಲ ಅನುಕೂಲ, ಯೋಜನೆಯ ಬೆಲೆ ಮತ್ತು ಎಸ್ಟಿಮೇಟ್ಗಳು ದುಬಾರಿಯಾಗಿ ಹೋಗ್ತವೆ. ಲ್ಯಾಂಡ್ ಅಕ್ವಿಜೇಷನ್ನು ಮತ್ತು ಇದನ್ನೇ ಒಂದು ಗುಮ್ಮವಾಗಿ ತೋರಿಸ್ತಾರೆ. ಯಾಕೆ ಯೋಜನೆ ವಿಳಂಬ ಆತಂದರೆ ಕೇಂದ್ರ ಸರ್ಕಾರ ಅನುಮತಿ ಕೊಡಲಿಲ್ಲ, ಅರಣ್ಯ ಇಲಾಖೆ ಅನುಮತಿ ಕೊಡಲಿಲ್ಲ, ಮತ್ತು ರೈತರು ಲ್ಯಾಂಡ್ ಬಿಟ್ಕೊಡಲಿಲ್ಲ ಅಂತೇಳಿ ಇವರ ನ್ಯೂನ್ಯತೆಗಳನ್ನು ಹೇಳ್ದಲೇ ರೈತರ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ. ನಾವು ಮೊದಲಿಂದಲೂ ಹೇಳ್ತೀವಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ಒಬ್ಬ ಸಮನ್ವಯದ ಅಧಿಕಾರಿಯನ್ನು ನೇಮಿಸಬೇಕು ಅಂತೇಳಿ, ಒಬ್ಬ ದೊಡ್ಡ ಮಟ್ಟದ IAS ಅಧಿಕಾರಿಯನ್ನು ಸಮನ್ವಯ ಅಧಿಕಾರಿಯಾಗಿ ನೇಮಿಸಿದರೆ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಚೀಫ್ ಇಂಜಿನಿಯರು ಅವರು ಸಿವಿಲ್ ಕೆಲಸಗಳನ್ನು ಮಾಡ್ಬೋದೇ ಹೊರತು ರೈತರೊಟ್ಟಿಗೆ ಮತ್ತು ಸರ್ಕಾರದೊಟ್ಟಿಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಬೇರೆ ಬೇರೆ ಯೋಜನೆಗಳಿಗೆಲ್ಲ ಸಮನ್ವಯ ಅಧಿಕಾರಿಗಳು ನೇಮಿಸ್ತಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಯೋಜನೆ ಪ್ರಾರಂಭ ಆಗಿ ಇಷ್ಟು ವರ್ಷ ಆದರೂ ಒಬ್ಬ ಸಮನ್ವಯ ಅಧಿಕಾರಿ ನೇಮಿಸಿಲ್ಲ. ಇನ್ನೊಂದು, ಚಿತ್ರದುರ್ಗ ಮತ್ತು ಈ ತುಮಕೂರು ಜಿಲ್ಲೆಗಳು ರಾಜ್ಯದಲ್ಲಿ ನಿರ್ಲಕ್ಷಿತ ಜಿಲ್ಲೆಗಳು ಎಂದು ಮಲತಾಯಿ ಧೋರಣೆ ಅನುಸರಿಸ್ತಾರೆ. ಪ್ರತಿ ಬಜೆಟಲ್ಲೂ ಏನು ಕೃಷ್ಣಾ ಯೋಜನೆಗೆ ನೀರಿಡ್ತಾರೆ ಉತ್ತರ ಕರ್ನಾಟಕದಲ್ಲಿ, ಮತ್ತು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬಂದರೆ ಕಾವೇರಿ ಪ್ರಾಜೆಕ್ಟ್ಗೆ 1000 ಕೋಟಿ ದುಡ್ಡು ಇಡ್ತಾರೆ, ನಮಗೆ 100 ಕೋಟಿ 200 ಕೋಟಿ ಒಂಥರ ಭಿಕ್ಷುಕರಿಗೆ ಕೊಟ್ಟಂಗೆ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈ ಭಾಗದ ಏನು ಚಿತ್ರದುರ್ಗ ಮತ್ತು ತುಮಕೂರು ಭಾಗದ ಜನಪ್ರತಿನಿಧಿಗಳು ಅಂತರಿದ್ದಾರೆ, ಇವರು ಒಂಥರ ಇವರ ನಿರ್ಲಕ್ಷ್ಯ. ನಮ್ಮದು ನೋಡಿದ್ರೆ ನಾಯಿಪಾಡಾಗಿದೆ, ನಮ್ಮ ಬದುಕು ಎಂಥ ದುಸ್ಥಿತಿಗೆ ಬಂದಿದೆ ಅಂದರೆ ಕುಡಿಯೋದಕ್ಕೆ ನೀರಿಲ್ಲ. ಇಡೀ ಸರ್ಕಾರ ಏನು ಅಂತರ್ಜಲ ಸಂರಕ್ಷಣೆ ಇಲಾಖೆ ಹೇಳ್ತಂತೆ 200 ಮೇಲ್ಪಟ್ಟು ನೀರು ತೆಗಿಬೇಡ್ರಿ ಅಂತ, ಆದರೆ ನಾವು 1200 ನೀರು ತೆಗಿತಾ ಇದ್ದೀವಿ, ಅದು ವಿಷ. ಆದರೂ ಸರ್ಕಾರಕ್ಕೆ ಇಲ್ಲಿವರೆಗೂ ಇದ್ರ ಬಗ್ಗೆ ಇಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಇನ್ನೇನು ಕೊನೆ ಹಂತದಲ್ಲಿದೆ, ಆದರೆ ಯಾರೂ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಏನು ಸಿದ್ದರಾಮಯ್ಯನವ್ರು ಹೇಳಿದ್ರು 2017 ಇನ್ನೊಂದು ತಿಂಗಳಲ್ಲಿ ನೀರು ಕೊಡ್ತೀನಿ, 2 ಕೊಡ್ತೀನಿ, 3, ಇವರು ಡೆಡ್ ಲೈನ್ಗಳು ಏನಪ್ಪ ಅಂದರೆ ಪೇಪರ್ನಲ್ಲಿ ಆಗ್ತಾ ಹೊರತು ನೀರು ಬರೋದಿಲ್ಲ.
ಇದು ಕುಂದೇಪುರಿಯಾರ ಜನಪ್ರತಿನಿಧಿಗಳನ್ನ ಕರ್ಕೊಂಡು ಬಂದು ರೈತರೊಟ್ಟಿಗೆ ಸಭೆ ಮಾಡಬೇಕು. ಆ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಯಲ್ಲಿ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು, ನೀರು ತರಬೇಕು. ಆ ನಿಟ್ಟಿನಲ್ಲಿ ನಾವು ರೈತರಲ್ಲಿ ಮತ್ತು ನಾಗರಿಕರಲ್ಲಿ ಒಂದು ಮನವಿ ಮಾಡ್ತೀವಿ. ಮನೆಯಲ್ಲಿ ಕೂತ್ಕೊಂಡ್ರೆ ನೀರು ಬರಲ್ಲ, ಬೀದಿಗಿಳಿಬೇಕು. ಯಾಕಂದರೆ ಈಗಾಗಲೇ ನಮ್ಮ ಏನು ಬದುಕು ಅತ್ಯಂತ ದುರ್ಬಲ ಸ್ಥಿತಿಗೆ ಹೋಗಿದೆ. ನಮ್ಮ ಮುಂದಿನ ಪೀಳಿಗೆಯನ್ನು ನಾಶ ಆಗಬೇಕು ಅಥವಾ ಬದುಕಬೇಕು ಅನ್ನುವಂಥದ್ದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿದೆ. ಭದ್ರಾ ಮೇಲ್ದಂಡೆ ಒಂದು ಜೀವಂತ ಯೋಜನೆ ಆಗಬೇಕು, ಅದು ನೀರು ಬರಬೇಕು ಅನ್ನೋದೇನಾದರೂ ನಮ್ಮ ಜನರಿಗೆ ಇದ್ದರೆ ಬೀದಿಗಿಳಿದು ಬರೋಣ, ಹೋರಾಟ ಮಾಡೋಣ, ಈ ಯೋಜನೆ ಸಾರ್ಥಕಗೊಳಿಸೋಣ ಅಂತಂದೇಳಿ ನಾನು ಎಲ್ಲ ರೈತರಲ್ಲಿ ಮತ್ತು ನಾಗರಿಕರಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ, ಶುಭವಾಗಲಿ. ಶಿರಾ ತಾಲೂಕು ಗಾಂಡಿಹಳ್ಳಿ ಮಠದ ಆವರಣದಲ್ಲಿ ಹೊಸದಾಗಿ ಮೇವು ಬ್ಯಾಂಕ್ಗೆ ತಹಶೀಲ್ದಾರ್ ತಿಪ್ಪೇಸ್ವಾಮಿಯವರು ಚಾಲನೆ ನೀಡಿದರು. ಶಿರಾ ತಾಲೂಕಿನಲ್ಲಿ 5ನೇ ಮೇವು ಬ್ಯಾಂಕ್ ಅನ್ನು ಗಾಂಡಿಹಳ್ಳಿ ಮಠದಲ್ಲಿ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ, ಪಶುವೈದ್ಯ ಇಲಾಖೆಯ ಎಡಿ ರಂಗನಾಥ್ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಶಿರಾ ತಾಲೂಕು ಹಾಲಿನಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ತುಮುಲ ನಿರ್ದೇಶಕರಾದ ಎಸ್ಆರ್ ಗೌಡ್ರು ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿದರು. ಹಾಲಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡ ನೆಡುವುದರ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತುಮುಲು ನಿರ್ದೇಶಕರಾದ ಎಸ್ಆರ್ ಗೌಡ್ರು, ತಾಲೂಕು ಪಂಚಾಯತ್ ಸದಸ್ಯರಾದ ಛಾಯಾ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರತ್ತಮ್ಮ, ಪೂಜಾರ್ ಶಿವಣ್ಣ, ಪಿಡಿಒ ಗಂಗಾಧರ್, ಸದಸ್ಯರಾದ ಮಹದೇವಪ್ಪ, ಬಸವರಾಜು, ಜಯಂತಿ, ಜಾನಕಮ್ಮ, ಮುಖಂಡರಾದ ಕುಮಾರ್, ಸಿದ್ದಪ್ಪ, ನರಸಿಂಹಮೂರ್ತಿ ಪೂಜಾರ್ ಭಾಗವಹಿಸಿದ್ದರು. ನಿಮ್ ಇಲಾಖೆ ಮಾಡ್ಬೇಕಾಯ್ತು ಇವತ್ತು. ಮತ್ತೆ ಕೆತ್ತ ಸ್ವಲ್ಪ ಮಣ್ಣಾಕಿ ನೀರಾಗಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಏನು ಪಂಚಾಯಿತಿಯ ಎಲ್ಲ ಸಮಸ್ತ ನಮ್ಮ ರೈತ ಬಾಂಧವರಿಗೆ, ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿ ವರ್ಗದವರಿಗೆ ಶುಭಾಶಯವನ್ನು ಕೋರ್ತಾ ಇವತ್ತು ಸಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಬಾಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಇವತ್ತೇನು ಈ ಬಾಲೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ಆವರಣದಲ್ಲಿ ಇವತ್ತು ಈ ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪಂಚಾಯಿತಿಯಿಂದ ಆಯೋಜಿಸಿದ್ದು. ಹಿಂದೆ ಇವತ್ತು ವಿಶ್ವ ಕೆಲವೊಂದು ಕಡೆ ಪರಿಸರ ನಾಶ ಆಗ್ತಾ ಅನೈರ್ಮಲ್ಯದಿಂದ ಕೂಡ್ತಾ ಇವತ್ತು ಜನರು ದಿನದಿನಕ್ಕೆ ಇವತ್ತು ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥದ್ದು, ಇವತ್ತು ನಮ್ಮಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳಿರ್ತಕ್ಕಂಥದ್ದಿರ್ಬೋದು, ಪಶು ಪಕ್ಷಿಗಳಿರ್ತಕ್ಕಂಥದ್ದಿರ್ಬೋದು, ಎಲ್ಲವೂ ಕೂಡ ನಾಶ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಇಡೀ ಪಂಚಾಯಿತಿಗಳ ವತಿಯಿಂದ ಇವತ್ತು ಎಲ್ಲ ಇಲಾಖೆಗಳು ಕೂಡ ಎಚ್ಚೆತ್ಕೊಂಡು ಇವತ್ತು ಅವರವರ ಮಟ್ಟಿಗೆ ಗಿಡಗಳನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೊಂದು ಮುಂದಿನ ನಮ್ಮ ಪೀಳಿಗೆಗೆ ಒಂದು ಆಸ್ತಿಯನ್ನು
ಒಂದು ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಪರಿಸರವನ್ನು ಸೃಷ್ಟಿ ಮಾಡೋದಕ್ಕೆ ಇವತ್ತು ಕಾರಣ ಆಗ್ತದೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಪ್ರತಿಯೊಬ್ಬ ನಾಗರಿಕ ಬಂಧುಗಳಿರ್ಬೋದು, ಇವತ್ತಿನ ದಿನ ಒಬ್ಬೊಬ್ಬ ಪ್ರಜೆನೂ ಕೂಡ ಒಂದೊಂದು ಗಿಡವನ್ನು ನೆಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಆ ಒಂದು ಕೆಲಸ ಆದಾಗ ಮಾತ್ರ ಇವತ್ತು ನಮ್ಮ ಪರಿಸರ ಒಂದು ಸಮತೋಲನ ಮಟ್ಟಕ್ಕೆ ಬಂದು ನಾವಿವತ್ತು ಏನು ಈ ಪರಿಸರದಿಂದ ಹಾನಿಯಾಗ್ತಕ್ಕಂಥ ಇವತ್ತೇನು ಅತಿಯಾದಂತಹ ಬಿಸಿಲಿರ್ತಕ್ಕಂಥದ್ದಿರ್ಬೋದು, ಮತ್ತು ಇವತ್ತು ಮಳೆ ಇದ್ದರೆ ಇವತ್ತು ಈ ಪ್ರದೇಶಗಳೆಲ್ಲವೂ ಕೂಡ ಬರಡು ಪ್ರದೇಶಗಳಾಗ್ತಾ ಇರ್ತಕ್ಕಂಥದ್ದಿರ್ಬೋದು, ಮತ್ತು ಇವತ್ತು ಕುಡಿಯೋದಕ್ಕೆ ನೀರಿಲ್ಲದೆ ಇವತ್ತು ಪರಿತಪಿಸ್ತಕ್ಕಂಥ ಮುಂದಿನ ಎಲ್ಲ ಈ ಸಂಕಷ್ಟಗಳಿಗೆ ಒಂದು ಸೂಕ್ತವಾದಂಥ ಪರಿಹಾರ ಅಂದರೆ ನಾವೆಲ್ಲರೂ ಕೂಡ ಗಿಡ ಮಾಡ್ತಕ್ಕಂಥದ್ದು, ಮತ್ತು ಆ ಗಿಡಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ನಾವು ಏನು ಗಿಡಗಳನ್ನು ನಾವು ಇಡ್ತಾ ಇದ್ದೀವಿ ಅವೆಲ್ಲ ಗಿಡಗಳನ್ನು ಕೂಡ ಅಷ್ಟೇ ರೀತಿಯಲ್ಲಿ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ. ಬಿಡಿ ಗಿಡಗಳನ್ನು ಇಟ್ಟು ನಾವು ಹೋದಷ್ಟಿಗೆ ಇವತ್ತು ಪರಿಸರ ಇವತ್ತು ಉತ್ತಮದಿಗೆ ಆಗತ್ತೆ, ಉತ್ತಮ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಆ ಗಿಡಗಳನ್ನು ಬೆಳೆಸ್ತಕ್ಕಂಥ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ಇವತ್ತು ಹೊರಬೇಕಾಗ್ತದೆ. ಕನಿಷ್ಠ ಪಕ್ಷ ಇವತ್ತು ಇಡೀ ಇವತ್ತು ವಿಶ್ವದಲ್ಲೇ ಎಲ್ಲೆಲ್ಲೂ ಕೂಡ ಇವತ್ತು ಲಕ್ಷಗಟ್ಟಲೆ ಗಿಡಗಳನ್ನು ಇವತ್ತು ನೆಡ್ತಕ್ಕಂಥ ಇವತ್ತು ಕೆಲಸ ಆಗ್ತಾ ಇದೆ. ಅಷ್ಟು ಲಕ್ಷಗಟ್ಟಲೆ ಗಿಡಗಳನ್ನು ಎಲ್ಲವನ್ನೂ ಕೂಡ ಬೆಳೆಸ್ತಕ್ಕಂಥ ಕೆಲಸ ಆದಾಗ ಮಾತ್ರ ಈ ಒಂದು ವಿಶ್ವ ಪರಿಸರ ದಿನಾಚರಣೆಗೆ ನಿಜವಾದಂಥ ಒಂದು ಅರ್ಥವನ್ನು ಕಲ್ಪಿಸಿದಂಥ ರೀತಿಯಲ್ಲಿ ಆಗ್ತದೆ. ಅದರಿಂದ ಇವತ್ತು ನಮ್ಮ ಪಂಚಾಯಿತಿಯ ಇಲ್ಲಿ ಎಲ್ಲ ಸಿಬ್ಬಂದಿಗಳಿರ್ಬೋದು, ನಮ್ಮ ತಾಲೂಕು ಪಂಚಾಯಿತಿಯ ಪ್ರತಿನಿಧಿಗಳಿರ್ಬೋದು ಇರ್ತಕ್ಕಂಥದ್ದಿರ್ಬೋದು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇವತ್ತು ಆಗಮಿಸಿದರೆ ಅವರನ್ನು ನಾನು ವಿಶೇಷವಾಗಿ ಒಂದು ಮನವಿ ಮಾಡ್ಕೊಂತೀನಿ. ಇವತ್ತು ಎಷ್ಟು ತಾವು ಗಿಡಗಳನ್ನು ಇವತ್ತು ಇಡ್ತೀರಾ ಅಷ್ಟು ಗಿಡಗಳನ್ನು ಬೆಳೆಸೋಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಆ ಬೆಳೆಸಿದಾಗ ಮಾತ್ರ ವಿಶ್ವ ಪರಿಸರ ದಿನಾಚರಣೆಗೆ ಇವೆಲ್ಲರೂ ಕೂಡ ಒಂದು ಅರ್ಥವನ್ನು ಕಲ್ಪಿಸುವಂಥ ರೀತಿ ಆಗ್ತದೆ, ಮತ್ತು ಇದು ಪ್ರಯೋಜನ ಕೂಡ ಇವತ್ತು ಸಾರ್ಥಕವಾದಂಥ ಕೆಲಸ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದು ಈ ನಾಗರಿಕ ಬಂಧುಗಳು ಸಮೇತ ತಮ್ಮ ಮಟ್ಟಿಗೆ ತಮ್ಮ ಕೈಲಾದಂಥ ಮಟ್ಟಿಗೆ ಒಂದೊಂದು ಗಿಡಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯ ಉತ್ತಮವಾದಂಥ ವಾತಾವರಣವನ್ನು ಪರಿಸರವನ್ನು ಮತ್ತು ಉತ್ತಮವಾದಂಥ ಗಾಳಿಯನ್ನು ಕೊಟ್ಟಿರ್ತಕ್ಕಂತಹ ಕೆಲಸ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಂತಾಯಿ. ಪಂಚಾಯತಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರಿಗೂ ಹಾಗೂ ರೈತ ಬಂಧುಗಳಿಗೆ ವಿಶ್ವ ಪರಿಸರದಿಂದ ಶುಭಾಶಯಗಳು. ಅಲ್ಲ, ಕಾರ್ಯಕ್ರಮ ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯಕ್ರಮ ಉಳಿಯೋದ್ರಿಂದನೇ ಇವತ್ತು ಪರಿಸರ ಹಾಳಾಗ್ತದೆ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅನ್ನುವ ನನ್ನುಡಿಯಂತೆ ಇಂದು ಸಸಿಯಾಗಿರ್ತದೆ, ನಾಳೆ ಅದು ಎಮ್ಮರವಾಗಿ ಬೆಳೀತದೆ. ಅದಕ್ಕೆ ಬೇಕಾಗಿರೋದು ನೀರು, ಗಾಳಿ. ಎಷ್ಟು ಮನುಷ್ಯನ ಮುಖ್ಯ ಆ ಸಸಿಗೂ ಅಷ್ಟು ಮುಖ್ಯ. ಇದನ್ನು ಎಲ್ಲರೂ ಅರ್ತ್ಕೊಂಡು ಮುಂದಿನ ಪೀಳಿಗೆ ಒಳ್ಳೆಯ ಗಾಳಿ ನೀರು ಬೆಳಕಿನಿಂದ ಬದುಕಬೇಕು ಅಂದರೆ ನಾವು ಇವತ್ತು ಎಚ್ಚೆತ್ಕೊಂಡು ಸಸಿಗೆ ನೆರವ ಈ ವಿಶ್ವ ಪರಿಸರ ದಿನವನ್ನು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸದಂತೆ ಆಗ್ತದೆ. ಇಷ್ಟೇ ಮಾತಾಡ್ತಾರೆ. ಮತ್ತು ಏನಿವತ್ತು 5/6/2019 ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ನಮ್ಮ ಒಂದು ಆಲೇನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಈ ಬಾಲೇನಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನ ಹತ್ರ ಸುಮಾರು 25 ಗಿಡಗಳನ್ನು ನೆಟ್ಟು ಇವತ್ತು ಒಂದು ಪರಿಸರ ದಿನವನ್ನಾಗಿ ಆಚರಿಸೋಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ತಾಲೂಕು ಪಂಚಾಯತ್ ಛಾಯಾದೇವರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ರತ್ನಮ್ಮನವರು, ಉಪಾಧ್ಯಕ್ಷರಾದ ಜಯಂತಿಯವರು, ಎಲ್ಲ ಸದಸ್ಯರು ಸಹ ಈ ಒಂದು ಇದಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಎಲ್ಲ ಶುಭಾಶಯವನ್ನು ಈ ಪರಿಸರ ದಿನ ಕೋರ್ತಾ ಇವತ್ತು ಏನು ಈ ಸಸಿಗಳನ್ನು ನೆಟ್ಟಿದ್ದೀವೋ ಇವನ್ನ ಬೆಳೆಸಿ ಈ ಒಂದು ಈ ದೇವಸ್ಥಾನದಲ್ಲಿ ವಿಶ್ವ ಪರಿಸರ ದಿನ ಇಟ್ಟಿದ್ದಂತಪ್ಪ ಅನ್ನೋ ಒಂದು ಹೆಸರನ್ನು ಒಂದು ನಮ್ಮ ಪಂಚಾಯತ್ನಿಂದ ಮಾಡಬೇಕು ಅಂತ ಕೇಳ್ತಾ ಎಲ್ಲರಿಗೂ ವಂದಿಸ್ತಾನೆ. ಎರಡು ಮಾತುಗಳನ್ನ ಬಯಸ್ತೀನಿ. ಪಂಚಾಯತಿಯ ಜಿಲ್ಲಾ ಪಂಚಾಯತಿಯ ತಾಲೂಕು ಪಂಚಾಯತಿಯ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ಪರಿಸರ ದಿನಾಚರಣೆ ಗಿಡಗಳನ್ನು ನಾಟಿ ಮಾಡುವ ಮುಖೇನ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಬಹಳಷ್ಟು ಶ್ರದ್ಧೆ ವಹಿಸಿ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಮುಖ್ಯವಾಗಿ ಮುಂದಿನ ಪೀಳಿಗೆಗೆ ಇದು ಬಹಳ ಅನುಕೂಲ ಆಗ್ತದೆ. ನಾವು ಇವತ್ತು ನಾಟಿ ಮಾಡಿದ್ದೇ ದೊಡ್ಡದಲ್ಲ, ಆದರೆ ಅದನ್ನು ಮಾಡ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು. ಪರಿಸರ ಸಮತೋಲನ ಆಗಬೇಕು. ಇದರಿಂದ ಬಹಳಷ್ಟು ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಭವಿಷ್ಯದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಡಬೇಕು. ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಗ್ರಾಮ ಪಂಚಾಯತಿ ಹಾಲೇನಹಳ್ಳಿ ವತಿಯಿಂದ ಮೊದಲನೇದಾಗಿ ವಂದನೆಗಳು ಹಾಗೂ ಧನ್ಯವಾದಗಳನ್ನು ಒಟ್ಟಿಗೆ ಹೇಳ್ತಾ
ಈ ದಿನ ವಿಶ್ವ ಪರಿಸರ ದಿನವನ್ನು ನಮ್ಮ ಒಂದು ಬಾಲೆನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಗಿಡ ನೆಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಅದೇ ರೀತಿ ಈಗೇನು ಇವತ್ತಿನ ಬರ ಪರಿಸ್ಥಿತಿ ಇರ್ಬೋದು ಅಥವಾ ಕೆಲವು ಕಡೆ ಅತ್ಯಂತ ಹೆಚ್ಚಿನ ಮಳೆಯಾಗಿ ವಿಕೋಪ ಪರಿಸ್ಥಿತಿ ಇರ್ಬೋದು, ಅವೆಲ್ಲ ಇಲ್ಲಿವರೆಗೆ ನಾವು ಮಾಡ್ಕೊಂಬಂದಿರತಕ್ಕಂಥ ಪರಿಸರ ನಾಶದಿಂದ ಆಗಿರ್ತಕ್ಕಂಥ ಒಂದು ದುಷ್ಪರಿಣಾಮಗಳ ಫಲವಾಗಿ ಆಗಿದ್ದಂಥ, ಮತ್ತು ಅದನ್ನು ಎಲ್ಲರೂ ಎಚ್ಚರಿಕೆ ರೂಪದಲ್ಲಿ ಜನಪ್ರತಿನಿಧಿಗಳಂತಲ್ಲ ಅಧಿಕಾರಿಗಳಂತಲ್ಲ ಎಲ್ಲ ಗ್ರಾಮದ ಮತ್ತು ದೇಶದ ಎಲ್ಲ ನಾಗರಿಕರು ಇದು ತಮ್ಮ ಒಂದು ಅತ್ಯಂತ ಪ್ರಮುಖವಾದ ಕರ್ತವ್ಯ ಅಂತ ತಿಳ್ಕೊಂಡು ಗಿಡಗಳನ್ನು ಇಡ್ತಕ್ಕಂಥ ಅಥವಾ ಇಟ್ಟಿರ್ತಕ್ಕಂಥ ಗಿಡಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಮತ್ತು ಈಗಾಗಲೇ ಹಾಲಿರ್ತಕ್ಕಂಥ ಗಿಡ ಮರಗಳನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಮಾಡದೇ ಇದ್ದರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ನಾವು ಮನುಷ್ಯರು ಭೂಮಿಯಲ್ಲಿ ಇದ್ವಿ ಅಂತೇಳಿ ಹೇಳ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಬರ್ಬೋದು ಅಥವಾ ಒಂದು ಮನುಷ್ಯ ಕುಲ ಜೀವಕುಲವೇ ನಾಶವಾಗ್ತಕ್ಕಂಥ ಒಂದು ಸನ್ನಿವೇಶ ಬರ್ಬೋದು. ಅಂಥ ಪರಿಸ್ಥಿತಿ ನಮ್ಮ ಮುಂದಿನ ಪೀಳಿಗೆಗೆ ವಿಶೇಷವಾಗಿ ಈಗಾಗಲೇ ನಾವೇ ಕೂಡ ಉಳ್ಕೊಳ್ಳೋದು ಕಷ್ಟ ಆಗಿದೆ. ಈಗ ದೈನಂದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಸುಮಾರು 50 ಡಿಗ್ರಿಯನ್ನು ಕೂಡ ಉಷ್ಣಾಂಶ ಕ್ರಾಸ್ ಆಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದೇಶದಲ್ಲೇ ಸಾಕಷ್ಟು ಇದೆ. ಅಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೆಟ್ಟದಾಗಿ ಆಗುತ್ತೆ ಅಂತೇಳಿ ವಾತಾವರಣಕ್ಕೆ ಸಂಬಂಧಪಟ್ಟ ಹವಾಮಾನ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಆ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬಾರ್ದು. ನಮ್ಮ ಮುಂದಿನ ಪೀಳಿಗೆ ಅತ್ಯಂತ ಆರೋಗ್ಯಯುತವಾಗಿ ಉತ್ತಮವಾಗಿ ಬಾಳಿ ಬದುಕಬೇಕಂದ್ರೆ ನಾವು ಗಿಡ ಮರಗಳನ್ನು ಬೆಳೆಸಲೇಬೇಕಾಗುತ್ತೆ. ಮಕ್ಕಳನ್ನು ಎಷ್ಟು ಕಾಳಜಿಯಿಂದ ಬೆಳೆಸ್ತೀವೋ ಅದೇ ಕಾಳಜಿಯಿಂದ ಮುಂದಿನ ದಿನಗಳಲ್ಲಿ ಗಿಡ ಮರಗಳನ್ನು ಬೆಳೆಸಲೇಬೇಕಾಗುತ್ತೆ. ಈ ಬಗ್ಗೆ ಒಂದು ಸಣ್ಣ ಪ್ರಯತ್ನವಾಗಿ ನಾವು ಈ ದಿನ ಒಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಸ್ಯಗಳನ್ನು ಗಿಡಗಳನ್ನು ನಾಟಿ ಮಾಡೋದ್ರ ಮೂಲಕ ಪ್ರಯತ್ನಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಈ ಬಗ್ಗೆ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿರ್ಬೋದು ಮತ್ತು ನಮ್ಮ ಜನಪ್ರತಿನಿಧಿಗಳಿರ್ಬೋದು ಜಿಲ್ಲೆಯಲ್ಲಿ ಕೋಟ್ಯಂತರ ಗಿಡಗಳನ್ನು ನೆಡ್ತಕ್ಕಂಥ ಒಂದು ವಿಚಾರಕ್ಕೆ ಈಗಾಗಲೇ ಸಂಕಲ್ಪ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಅತ್ಯಂತ ಯಶಸ್ವಿಯಾಗಿ ಮುಂದುವರೆದು ನಮ್ಮ ಪರಿಸರದಲ್ಲಿ ಹೆಚ್ಚೆಚ್ಚು ಗಿಡಗಳನ್ನು ನಾಟಿ ಮಾಡಿ ಉಳಿಸ್ಕೊಳ್ಳೋದ್ರ ಮೂಲಕ ಪರಿಸರಕ್ಕೆ ನಾವು ಕೊಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಮತ್ತು ಅದನ್ನು ನಾವೆಲ್ಲರೂ ವಿಶೇಷವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಕಡ್ಡಾಯವಾಗಿ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಪಾಲಿಸ್ಬೇಕಂತ ಮತ್ತು ನಾವಿಟ್ಟ ಗಿಡಗಳನ್ನು ಇಡೋಕ್ಕೆ ಎಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದೀವೋ ಅವನ್ನು ಉಳಿಸಿ ಬೆಳೆಸೋಕ್ಕೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ತಗೊಳ್ತೀವಿ ಗ್ರಾಮ ಪಂಚಾಯತಿ ವತಿಯಿಂದ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಸಾರ್ವಜನಿಕರಿಗೂ ನನ್ನ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗವರು ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಿರಾ ನಗರದಲ್ಲಿರುವ ಸಾಧನಾ ಸ್ಟಾರ್ ಕಿಡ್ಸ್ ಡೇ ಕೇರ್ ಪ್ರೈ ಸ್ಕೂಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವೃಕ್ಷ ರಕ್ಷಾ ಕಾರ್ಯಕ್ರಮಕ್ಕೆ ಪರಿಸರ ಹೋರಾಟಗಾರರಾದ ಕಸವನಹಳ್ಳಿ ರಮೇಶ್ ರವರು ಚಾಲನೆ ನೀಡಿದರು. ಪರಿಸರ ದಿನಾಚರಣೆ ಎನ್ನುವುದು ಕೇವಲ ಒಂದು ದಿನದ ಸಾಂಕೇತಿಕ ಕಾರ್ಯಕ್ರಮವಾಗದೆ ಪ್ರತಿಯೊಬ್ಬರೂ ತಮ್ಮ ಅಕ್ಕಪಕ್ಕದ ಪರಿಸರದಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು ಅದನ್ನು ಬೆಳೆಸುವ ಹೊಣೆಗಾರಿಕೆಯನ್ನು ತೋರಿಸಬೇಕು ಎಂದು ಪರಿಸರ ಪ್ರೇಮಿ ರೈತಪರ ಹೋರಾಟಗಾರರಾದ ಕಸವನಹಳ್ಳಿ ರಮೇಶ್ ತಿಳಿಸಿದರು. ಜ್ಯೋತಿನಗರ ಬಡಾವಣೆಯಲ್ಲಿರುವ ಸಾಧನಾ ಸ್ಟಾರ್ ಕಿಡ್ಸ್ ಶಾಲೆಯಲ್ಲಿ ಸಾಧನಾ ಚಾರಿಟೇಬಲ್ ಟ್ರಸ್ಟ್ ಅಂಡ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ನಡೆದ ವೃಕ್ಷ ರಕ್ಷಾ ಗಿಡ ನೆಡುವ ಹಾಗೂ ಸಂರಕ್ಷಿಸುವ ವಿಶೇಷ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವೃಕ್ಷ ರಕ್ಷಾ ಎಂಬ ಈ ಕಾರ್ಯಕ್ರಮದಡಿ ಶಾಲೆಯ ಪ್ರತಿಯೊಬ್ಬ ಮಕ್ಕಳಿಗೆ ಪೋಷಕರ ಉಪಸ್ಥಿತಿಯಲ್ಲಿ ಸಸಿವೊಂದನ್ನು ನೆಟ್ಟು ಅದನ್ನು ತಮ್ಮ ಮನೆ ಅಂಗಡಿ ಅಥವಾ ಜಮೀನಿನಲ್ಲಿ ನೆಟ್ಟು ಫೋಟೋವೊಂದನ್ನು ತೆಗೆದು ಶಾಲೆಗೆ ಕಳಿಸಿ ಎಂದು ಕೇಳಿಕೊಂಡು ಪರಿಸರ ರಕ್ಷಣೆ ಹಾಗೂ ವೃಕ್ಷ ರಕ್ಷಣೆಯಿಂದ ನಮಗೆ ಆಗುವ ಲಾಭದ ಕುರಿತು ತಿಳಿಸಿಕೊಡುವ ಒಂದು ಪರಿಸರ ಪ್ರಜ್ಞೆ ಮೂಡಿಸುವ ಇಂತಹ ಕಾರ್ಯಕ್ರಮದ ಅನುಕರಣೀಯ ಹಾಗೂ ಇಂದಿನಿಂದ ಅದರ ಸಂಪೂರ್ಣ ರಕ್ಷಣೆ ಪೋಷಣೆಯ ಹೊಣೆಗಾರಿಕೆ ಅವರಿಗೆ. ಮುಂದಿನ ವರ್ಷ ಪರಿಸರ ದಿನದಂದು ಬೆಳೆದು ನಿಂತ ಗಿಡಗಳೊಂದಿಗೆ ತಮ್ಮ ಮಕ್ಕಳ ಫೋಟೋವನ್ನು ಶಾಲೆಗೆ ತೋರಿಸುವುದರೊಂದಿಗೆ ಪ್ರಶಂಸಾ ಪತ್ರ ಪಡೆದುಕೊಳ್ಳುವ ಪ್ರಯತ್ನ ವಿನೂತನ ಹಾಗೂ ಖಂಡಿತ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಸಿಕ್ಕಿಲ್ಲ ಮಗುಗೆ, ಆಹ್ಲಾದಕರವಾದ ವಾತಾವರಣ ಇಲ್ಲ, ನೀವು ಕೊಡುವ ವಸ್ತುಗಳು ಯಾವ ಬೇಕಾಗಿಲ್ಲ ಮಗುಗೆ. ಒಂದು ಮರ, ಒಂದು ಎಸಿ ಸಮ, ಒಂದು ಮರ ನಮ್ಮ ಮನೆಯಲ್ಲಿ ಫಿಟ್ ಮಾಡ್ತೀವಲ್ಲ ಹವಾನಿಯಂತ್ರಿತ, ಅದಕ್ಕೆ ಸಮ ಆಗ್ತದೆ. ಫ್ಯಾನ್ ಹಾಕ್ರಿ ಉಪಯೋಗ ಆಗಲ್ಲ, ಕೂಲರ್ ಹಾಕ್ರಿ ಉಪಯೋಗ ಆಗಲ್ಲ, ಎಸಿ ಹಾಕ್ರಿ ಉಪಯೋಗ ಆಗಲ್ಲ, ಮರಗಳನ್ನೇ ಬೆಳೆಸಬೇಕು. ಮೊದಲು ಬೆಂಗಳೂರನ್ನ ಉದ್ಯಾನವನ ಅಂತ ಹೇಳ್ತಿದ್ರು, ಇವತ್ತು ಕಾಂಕ್ರೀಟ್ ನಗರ, ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾರೆ. ಎಷ್ಟು ಬೆಳೆಸ್ಬೋದು ಪೂರಾ ಜಾಗದಲ್ಲಿ? ಇಲ್ಲ ಅಂದ್ರೂ ಒಂದು 3-4 ಕೋಟಿ ಜಾಗದಲ್ಲಿ ಒಂದು ಸ್ಕ್ವೇರ್ ಫೀಟ್ ಅಂತ ಹೇಳ್ತೀವಿ. ಒಂದು ಸ್ಕ್ವೇರ್ ಫೀಟ್ ಅಂದ್ರೆ ಈ ಕಡೆ 3 ಅಡಿ, ಈ ಕಡೆ 3 ಅಡಿ. ಇಷ್ಟಕ್ಕೆ ಇದರಿಂದ ಹೆಚ್ಚು ಆಮ್ಲಜನಕ ಬರ್ತದೆ ವಾತಾವರಣದಲ್ಲಿ. ನಾವು ಎಲ್ಲವನ್ನೂ ವಾಪಸ್ ಕೊಡ್ತಾ ಇದೀವಿ ವಾತಾವರಣಕ್ಕೆ, ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ಅತಿ ವಿಷಕಾರ. ರೂಪೇಶ್ ಕೃಷ್ಣಯ್ಯ ಅಂತ, ಇದೇ ಶಿರಾದ ಸಾಧನಾ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷ.
ಹಾಗೂ ನಮ್ಮ ಸಂಸ್ಥೆಯಿಂದ ಇತ್ತೀಚೆಗೆ ಶಿರಾನಗರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಹಾಗೂ ಎಲ್ಲರೂ ಕೈಗೆಟಕುವಂಥ ಒಂದು ಬೆಲೆಯಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಕೊಡುವ ಉದ್ದೇಶದಿಂದ ಜ್ಯೋತಿನಗರ ಬಡಾವಣೆಯಲ್ಲಿ ಸ್ಟಾರ್ ಕಿಡ್ಸ್ ಅಂತಕ್ಕಂಥ ಶಾಲೆ ಪ್ರಾರಂಭ ಮಾಡಿದ್ದೀವಿ. ಮತ್ತು ಈ ದಿನ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಹೆಸರು ವೃಕ್ಷರಕ್ಷ ಅಂತ, ಒಂದರ ವಿಶಿಷ್ಟವಾದಂಥ ಕಾರ್ಯಕ್ರಮ. ಪರಿಸರ ದಿನ ಅಂದರೆ ಪ್ರತಿ ಜನ ಮರಗಳನ್ನಿಟ್ಟು ಗಿಡ ನೆಟ್ಟು ಅದನ್ನು ಪ್ರಚಾರ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಅದಕ್ಕೆ ಒಂದು ರೀತಿ ಹೊರತಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ನಾವು ಏನು ಮಾಡ್ತಾ ಇದ್ದೀವಿ ಶಾಲೆಯಲ್ಲಿ ಇವತ್ತು ದಿವಸ ಎಲ್ಲ ಪೋಷಕರಿಗೆ ಅವರು ಮಕ್ಕಳು ಬರೆದಿರ್ತಾರೆ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಅವ್ರಿಗೆಲ್ರಿಗೂ ಒಂದೊಂದು ಸಸಿಯನ್ನು ಕೊಡ್ತೀವಿ, ಅದನ್ನು ಅವ್ರ ಮನೆ ತೋಟ ಅಂಗಡಿ ಮುಂಗಟ್ಟು ಎಲ್ಲಿ ಬೇಕಾದರೂ ನೆಡಬಹುದು. ಅದನ್ನು ಕಂಟಿನ್ಯೂಸ್ ಆಗಿ ಅದರ ಪೋಷಣೆ ಮಾಡಬೇಕು. ಮುಂದಿನ ವರ್ಷ ಇದೇ ದಿನ ವಿಶ್ವ ಪರಿಸರ ದಿನ ದಿವಸದ ಆ ಬೆಳವಣಿಗೆ ಆಗಿರತಕ್ಕಂಥ ಗಿಡದ ಜೊತೆಗೆ ಮಗು ತನ್ನ ಫೋಟೋ ತನ್ನ ಪೋಷಕರು ಫೋಟೋ ತೆಗೆದು ಅದನ್ನು ನಮ್ಮ ಶಾಲೆಗೆ ಕಳಿಸ್ತಾರೆ. ಹಾಗಾಗಿ ನಮಗೂ ಒಂದು ಸಂತೃಪ್ತಿ ಸಿಗುತ್ತೆ, ಆ ತಂದೆ ತಾಯಿ ಪೋಷಕರಿಗೂ ಒಂದು ಸಂತೃಪ್ತಿ ಸಿಗುತ್ತೆ. ಅಂದು ಅವ್ರಿಗೆಲ್ಲರಿಗೂ ಪ್ರಶಂಸನಾ ಪತ್ರ ನೀಡ್ತೀವಿ. ಇದರೊಂದಿಗೆ ನಾವು ವೈಯಕ್ತಿಕವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಕೊಂಡು ಅಂತ ಸಣ್ಣವಾಗಾದ್ರೂ ದೊಡ್ಡ ಮಟ್ಟಿಗೆ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಜ್ಯೋತಿನಗರ ಬಡಾವಣೆಯಲ್ಲಿ ನಮ್ಮ ಶಾಲೆ ಇರತಕ್ಕಂಥ ರಸ್ತೆಯಲ್ಲೇನೆ ಸರಿ ಸುಮಾರು ಒಂದು 50 ಗಿಡಗಳನ್ನು ನೆಟ್ಟು ಅದನ್ನು ಕಂಟಿನ್ಯೂಸ್ ಆಗಿ ನೋಡಿ ಮಾನಿಟರ್ ಮಾಡಿ ಅದರ ಬೆಳವಣಿಗೆಯನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹೊಣೆಯನ್ನು ನಿರ್ವಹಿಸ್ಕೊಳ್ತಾ ಇದ್ದೀವಿ. ಸೊ ಇಷ್ಟು ಈ ನಮ್ಮ ವೃಕ್ಷ ರಕ್ಷಾ ಕಾರ್ಯಕ್ರಮದ ಮಾಹಿತಿ. ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಪೋಷಕ ಪ್ರತಿನಿಧಿಯಾಗಿ ಶಿರಾ ಸರ್ಕಾರಿ ವೈದ್ಯರಾದ ಸಿದ್ದೇಶ್ವರ್, ಟ್ರಸ್ಟ್ನ ಸದಸ್ಯರಾದ ರಘುನಾಥ್ ರಾವ್, ಕಿಶೋರ್ ಕುಮಾರ್, ಕಾರ್ಯದರ್ಶಿಗಳಾದ ರವಿಕುಮಾರ್, HS ಮತ್ತು ಶಿಕ್ಷಕಿಯರಾದ ಲಕ್ಷ್ಮಿ, ಕವಿತಾ ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.